ಪಾದರಸದಲ್ಲಿ ನಾಲ್ಕು ವರ್ಣಗಳಿರ್ತವೆ. ಒಂದು ಕಂದು ಬಣ್ಣ, ಮತ್ತೊಂದು ಬಿಳಿ ಬಣ್ಣ, ಮತ್ತೊಂದು ಕೆಂಪು ಬಣ್ಣ, ಮತ್ತೊಂದು ಮಯೂರ ವರ್ಣಕ ಅಂತ ಹೇಳ್ತಾರೆ. ಅಂದರೆ ಮಿಶ್ರಕ ಅಂತ ಹೇಳ್ತಾರೆ. ಇದರಲ್ಲಿ ಮಯೂರ ವರ್ಣಕ ಅಥವಾ ಮಿಶ್ರಕ, ಇದನ್ನ ಸರ್ವಸಿದ್ಧಿ ದಾಯಕ ಅಂತಾರೆ. ಈ ಈ ಪಾದರಸ ಸರ್ವಸಿದ್ಧಿ, ಎಲ್ಲ ಕೆಲಸಗಳನ್ನು ಇದರಲ್ಲೂ ಮಾಡಬಹುದು. ಆಯ್ತಲ್ವಾ. ಇನ್ನು ಪಾದರ ಅಂದ್ರೆ ಶ್ವೇತವರ್ಣ, ಶ್ವೇತವರ್ಣ ಸರ್ವ ರೋಗ ಹಾರಕ ಅಂದ್ರೆ ಈ ಶ್ವೇತವರ್ಣ ಬಿಳಿ ಬಣ್ಣದ ಪಾದರಸ ಸರ್ವ ರೋಗವನ್ನು ತೆಗೆಯುವಂತ ಬಣ್ಣ. ಪಾದರಸದಲ್ಲಿ ಹಲವಾರು ಮೆಡಿಸಿನ್ ಅನ್ನು ಮಾಡ್ತಾರೆ, ಹಲವಾರು ಔಷಧಿಗಳನ್ನು ಮಾಡ್ತಾರೆ. ಪಾದರಸದ ಭಸ್ಮಗಳಿಂದಲೂ ಮಾಡ್ತಾರೆ, ಪಾದರಸದಿಂದಲೂ ಮಾಡ್ತಾರೆ. ಅವುಗಳಿಗೆ ಹಲವಾರು ಗಿಡಮೂಲಿಕೆಗಳನ್ನ ಕೂಡ ಅರೆದು ಅದರಿಂದಲೂ ಇವುಗಳನ್ನೆಲ್ಲ ಮಾಡ್ತಾರೆ. ಇಂಥ ಹಲವಾರು ಕ್ರಿಯೆಗಳನ್ನು ಪಾದರಸದಲ್ಲಿ ಮಾಡ್ತಾರೆ. ಅದರಲ್ಲಿ ನಾಲ್ಕು ವರ್ಣಗಳಲ್ಲಿ ಅವರು ಯಾವುದರಲ್ಲಿ ನಮ್ಮ ಇದರಲ್ಲಿ ಹೇಳೋದಂಗೆ, ವೇದಗಳಲ್ಲಿ ಹೇಳೋದಂಗೆ, ರಸ ರಸೇಂದ್ರ ಪಾದ ಪಾರದ ಸೂತ ಮಿಶ್ರಕ ಅಂದ್ರೆ ಮಿಶ್ರಕ ಅಂತ ಮಯೂರ ವರ್ಣ ಇರುವಂತದನ್ನ ಈ ತರ ನಾಲ್ಕು ರೀತಿಯಲ್ಲಿ ಅವುಗಳನ್ನ ಡಿವೈಡ್ ಮಾಡಿ ಅವುಗಳಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ, ಕೆಂಪು ವರ್ಣದ ಪಾದರಸವನ್ನು ಮೋಸ್ಟ್ ಆಫ್ ಆಲ್ ನಿಧಿ ನಿಕ್ಷೇಪಗಳನ್ನು ಹುಡುಕ್ಲಿಕ್ಕೆ, ಮತ್ತೆ ಅಂಜನಾದ್ರಿಗೆ ಅಂಜನ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಶ್ವೇತವರ್ಣದ ನೀವು ಮೆಡಿಸಿನ್ಗೆ ಮಾತ್ರ ಉಪಯೋಗಿಸ್ತಾರೆ. ಕಂದು ಬಣ್ಣ ಮತ್ತು ಈ ವರ್ಣಕ ಅಂತೀವಿ, ಏನು ವರ್ಣಕ, ಮಯೂರ ವರ್ಣಕ ಅಂತ ಹೇಳ್ತೀವಿ. ಇದನ್ನು ಲೋಹವಾದದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಲೋಹಗಳನ್ನು ಕನ್ವರ್ಷನ್ ಅಂದ್ರೆ ನೀಚ ಲೋಹಗಳಿಂದ ಉಚ್ಚ ಲೋಹವನ್ನು ಮಾಡ್ಲಿಕ್ಕೆ ಇವುಗಳನ್ನ ಉಪಯೋಗಿಸ್ತಾರೆ. ಇವೆಲ್ಲ ಒಂದೊಂದಾಗಿ ನಾನು ಹೇಳ್ತಾ ಇರೋದು ಯಾಕೆಂದ್ರೆ ಮುಂದೆ ಮುಂದೆ ಇವುಗಳ ಬಗ್ಗೆ ಒಂದೊಂದು ಯಾವುದಕ್ಕೆ ಯಾವ ಪಾದರಸವನ್ನು ಉಪಯೋಗಿಸ್ಬೇಕು, ಯಾವ ಪಾದರಸ ಉಪಯೋಗಿಸ್ತಾರೆ, ಅವುಗಳಿಂದ ಏನೇನಾಗುತ್ತೆ, ಅವುಗಳಿಗಿರೋ ಗಿಡಮೂಲಿಕೆಗಳು ಯಾವುದು ಬೇಕು, ಗಿಡಮೂಲಿಕೆಗಳ ಬಗ್ಗೆ ಮಾತ್ರ ಮೊದಲು ಕೊಡ್ತಾ ಇದ್ದೆ. ಗಿಡಮೂಲಿಕೆಗಳೆಲ್ಲ ತಿಳಿದಾಗ ತಾನೇ, ಇಲ್ಲ ಇವುಗಳನ್ನೆಲ್ಲ ಒಟ್ಟಿಗೆ ಇವುಗಳನ್ನೆಲ್ಲ ಮಾಡಿ ತೋರಿಸ್ಲಿಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಒಂದು ಪಾದರಸದ ಕ್ರಿಯೆಯನ್ನು ಮಾಡ್ಬೇಕಂದ್ರೆ ನೇರಪಟ್ಟು ಒಂದು 3 ಗಂಟೆ 4 ಗಂಟೆ ಬೇಕು. ಶೋಧನ ಅಂದ್ರೆ ಪಾದರಸವನ್ನು ಶುದ್ಧೀಕರಣ ಮಾಡುತ್ತೆ. ಅವುಗಳನ್ನ ಮಾಡ್ತಾ ಮಾಡ್ತಾ ಹೋಗೋತಿಗೆ ನೇರಪಟ್ಟು ನಮ್ಗೆ ಹಲವಾರು ಗಂಟೆಗಳು ಬೇಕಾಗುತ್ತೆ. ಅವುಗಳನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ನಮಗೆ ಸಮಯಾವಕಾಶ ಇರೋದಿಲ್ಲ. ಅಂದ್ರೆ ದಿವಸ ಅದನ್ನ ಪಾರ್ಟ್ ಪಾರ್ಟ್ ಆಗಿ ಮಾಡ್ಲಿಕ್ಕೂ ಆಗಲ್ಲ. ಒಂದ್ ದಿವಸನ ಅದು ಅರ್ಧ ಮುಗಿಸ್ಬೇಕಂದ್ರೆ ಅದನ್ನ ಈಗ ಶೋಧನ ಮರ್ದನ ಅಂದ್ರೆ ಅವನ ಅರಿಯುವ ಅರಿತಾ ಇರುವುದನ್ನು ತೋರಿಸ್ತಾ ಬರಬೇಕು. ಕೆಲವೆಲ್ಲ ತೋರಿಸ್ತೇನೆ ಅಂತ ವಿಡಿಯೋಗಳನ್ನ. ಈ ವಿಡಿಯೋಗಳನ್ನ ಅಷ್ಟೊತ್ತುಗಳವರೆಗೂ ಮಾಡ್ಲಿಕ್ಕೆ ಆಗಲ್ಲ. ಮಾರಣ ಅಂತೀವಿ, ಮಾರಣ ಅಂತ ಪಾದರಸವನ್ನು ಅದನ್ನ ಕೊಲ್ಲುವುದು ಅಂದ್ರೆ ಪಾದರಸವನ್ನು ಯಾವ್ದೋ ಲಿಕ್ವಿಡ್ ಗಳೆಲ್ಲ ಹಾಕುವುದು ಅಥವಾ ಬೆಂಕಿಯಲ್ಲಿ ಕಾಯಿಸಿ ಅದನ್ನ ಭಸ್ಮ ಮಾಡಿಬಿಟ್ಟು. ಮರ್ದನ ಮಾರಣ ಶೋಧನ ಹಿಂಗೆ ಉತ್ತಾಪನ ಅಂತ ಹೇಳ್ತಾರೆ. ಈ ಸತ್ತು ಹೋದಂತ ಈ ಪಾದರಸವನ್ನು ಪುನಃ ಅದನ್ನು ಬದುಕಿಸುವುದು, ಅದಕ್ಕೆ ಪುನಃ ಕ್ರಿಯೆಯನ್ನು ಕೊಟ್ಟು ಅದನ್ನ ಪುನಃ ಹುಟ್ಟುವಂತೆ ಮಾಡುವುದು. ಇಂಥ ಹಲವು ಕ್ರಿಯೆಗಳು ಇದರಲ್ಲಿ ಬರ್ತವೆ. ಆ ಕ್ರಿಯೆಗಳನ್ನೆಲ್ಲ ನಾನು ಹೇಳ್ತಾ ಬರ್ತೇನೆ ಮುಂದೆ. ಅದಕ್ಕೋಸ್ಕರ ಗಿಡಮೂಲಿಕೆ ನೆಕ್ಸ್ಟ್ ಇಂದ ಇದೆ, ಬರೀ ರಸವಾದದ ಬಗ್ಗೆನೆ ಕೊಡ್ತಾ ಬರ್ತೇನೆ. ನಮಸ್ಕಾರ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ, ಪಾದರಸದ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.